ಹಾಯ್ ಗಾಯ್ಸ್, ನಾನು ನಿಮ್ಮ ಅಜಿತ್ ವೈಟ್ಟಿ. ಸೊ ಇವತ್ತು ನಾನು ನನ್ನ ಪಿ ಸಿ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನನ್ನ ಪಿ ಸಿ ಸೆಟಪ್ ತೋರಿಸ್ತೀನಿ ಇವತ್ತು ನಿಮಗೆ ಹೇಗಿದೆ ಅಂತ. ಸೊ ವೀಡಿಯೋ ಲೇಟ್ ಮಾಡಿದ್ರೆ ಶುರು ಮಾಡೋಣ. ಲೆಟ್ಸ್ ಜಂಪ್ ಇನ್ ದ ವೀಡಿಯೋ. ಸೊ ಇದೇ ನಮ್ಮ ಮನೆ. ಸೊ ಇಲ್ಲಿದೆ ನನ್ನ ಡಾರ್ಲಿಂಗ್. ಏಯ್ ಇಲ್ಲೊಡಿಲಿ ಇಲ್ಲೊಡಿಲಿ, ಈ ಕೊತಿ ಯಾವತ್ತೂ ಮಲ್ಕೊಂಡೇ ಇರುತ್ತಿದ್ದ, ಕಲ್ರ್ ಬಂದ್ರೇ ಫ್ರೆಂಡ್ ಮಾಡ್ಕೊಂಡು ಹೋಗ್ತಿದ್ದ, ಆ ಥರ ನಾಯಿ ಇದು. ಸೊ ಹಿಂಗೆ ಬಂದರೆ ಇಲ್ಲಿ ಮೇನ್ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸಲ್ಲಿ ಹಿಂಗೆ ಡೋರ್ ತೆಗೆದ್ರೆ ಇಲ್ಲಿ ನಿಮಗೆ ಒಂದು ದೊಡ್ಡ ಟಿ ವಿ ಸ್ಟ್ಯಾಂಡು ಮತ್ತು ಟಿ ವಿ ಹೋಮ್ ಥಿಯೇಟ್ರೆಲ್ಲ ಕಾಣಿಸುತ್ತೆ. ಸ್ವಲ್ಪ ಮುಂದೆ ಹೋದರೆ ನೋಡಿ, ಇದೇ ನನ್ನ ಗೇಮಿಂಗ್ ಸೆಟಪ್. ಹೇಗಿದೆ? ಸೊ ಇದು ಬಂದು ನನ್ನ ಸಿಸ್ಟಮು ಯಾವಾಗ ಒಂದು 3 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ನಾನು ಆ್ಯನಿಮೇಷನ್ಗೆ. ಸೊ ಆವಾಗ ತೊಗೊಂಡೆ. ಆಮೇಲೆ ಇವಾಗ ರೀಸೆಂಟಾಗಿ ಒಂದು ರ್ಯಾಮು, SSD ಮತ್ತು ಗ್ರಾಫಿಕ್ ಕಾರ್ಡ್ ಹಾಕಿದ್ದೆ ಅಷ್ಟೇ. ಅದನ್ನೇ ರನ್ ಮಾಡ್ತಾಯಿದ್ದೀನಿ. ಜಾಸ್ತಿ ಗೇಮ್ಸ್ ಆಡೋಕ್ಕಾಗಲ್ಲ, ಮೀನ್ಸ್ ಹೈ ಗ್ರಾಫಿಕ್ ಇರೋದು, ಏನದು GTA 5 ಆ ಥರ ಆಡೋಕ್ಕಾಗಲ್ಲ. ಗ್ರಾಫಿಕ್ ಕಾರ್ಡ್ ತುಂಬ ಈಟ್ ಆಗ್ಬಿಡುತ್ತೆ. ನಾನು ಪ್ರೊಸೆಸರು ಮತ್ತು ಮದರ್ ಬೋರ್ಡು ಪ್ರೊಸೆಸರು ಮತ್ತು ಗ್ರಾಫಿಕ್ ಕಾರ್ಡ್ ಸಪೋರ್ಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಇವಾಗ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ಇದು ಬಂದು ಡೆಲ್ ಮಾನಿಟರ್, ಇದು 24 ಇಂಚಸ್ ಮಾನಿಟರ್, ಮೇ ಬಿ 24 ಇಂಚಸ್ಸು. ಸೊ ಇಲ್ಲಿ ಬಂದು ನಮ್ಮ ಲಾಜಿಟೆಕ್ ಕ್ಯಾಮ್ರಾ ಇದೆ. ಹೊಸದಾಗಿ ಮೊನ್ನೆ ತಾನೇ ಬುಕ್ ಮಾಡಿದೆ ಇದನ್ನು, ಲಾಜಿಟೆಕ್ ಕ್ಯಾಮ್ರಾ. ಆಮೇಲೆ ಇದ್ದು ನನ್ನ ಹೆಡ್ಫೋನ್, ನನ್ನ ಫಸ್ಟ್ ಸ್ಯಾಲ್ರಿಲಿ ತೊಗೊಂಡಿದ್ದೆ ಹೆಡ್ಫೋನ್. ಇದು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ನೋಡಿ ಯಾವ ಥರ ಆಗಿದೆ ಅಂತ. ಮತ್ತು ಇದು ಬಂದು ಮೌಸ್, ರೆಡ್ ಗೇರ್ ಮೌಸ್. ಇದು ನಿಮ್ಮ ಮಾಡೆಲ್ ನಂಬರ್ ಬೇಕಾದ್ರೆ ನೋಡ್ಕೊಬೋದು, ಬುಕ್ ಮಾಡಬೇಕಂದ್ರೆ. ತುಂಬ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ. ಇದು ಬಂದು ನನ್ನ ಡಬ್ಬಾ ಕೀಬೋರ್ಡು. ನನಗೆ ಕೀಬೋರ್ಡು ನಾನು ಏನಕ್ಕೆ ಬುಕ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬುಕ್ ಮಾಡಿದೆ, ಇದು ಲೈಟಿಂಗ್ಸ್ ಚೆನ್ನಾಗಿದೆ ಅಂತ ಬುಕ್ ಮಾಡಿದೆ. ಆಮೇಲೆ ನೋಡಿದ್ರೆ ಗೊತ್ತಾಯಿತು ಇದೆಲ್ಲ ಸ್ವಲ್ಪ ಚಿಕ್ಕದು. ಇದು ಕೀಬೋರ್ಡು ಸ್ಮಾಲ್ ಸೈಜು, ಏನು ಕೀಸ್ ಎಲ್ಲ ನಿಮಗೆ ಪಕ್ಕದಲ್ಲಿರುತ್ತೆ. ಸೊ ನೀವು W ಒತ್ತೋದ್ರೆ ನಿಮ್ಮ ಪೀಕ್ ಬಟನ್ ಆನ್ ಆಗಿಬಿಡುತ್ತೆ, ಕೀ ಒತ್ತಿಬಿಡುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಇರಿಟೇಟ್ ಆಗ್ತಿದೆ. ನಾನು ಇದು ಚೇಂಜ್ ಮಾಡಬೇಕು ಕೀಬೋರ್ಡು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆಮೇಲೆ ಸೊ ಕೀಬೋರ್ಡ್ ನೋಡಿ ಹೆಂಗಿದೆ ಅಂತ. ಆಮೇಲೆ ಇದು ಬಂದು ನಾವು ಒಬ್ಬರು ಸ್ಪೆಷಲ್ ಪರ್ಸನ್ ಕೊಟ್ಟಿರೋದು ಗಿಫ್ಟ್. ಇದು ನಮ್ಮ ಸ್ಪೆಷಲ್ ಪರ್ಸನ್ ಕೊಟ್ಟಿರೋ ಗಿಫ್ಟ್ ಇದು ನನ್ನ ಬರ್ಡೇಗೆ. ಆಮೇಲೆ ಬಂದಿದೆ ನಮ್ಮ ಡಾರ್ಲಿಂಗ್ ದ ಮೇನ್ ದ ಬೀಸ್ಟ್ ಸಿ ಪಿ ಯು. ಇದ್ರೊಳಗೆ ನೋಡಿ ಏನೂ ಇಲ್ಲ, ಒಂದು ಗ್ರಾಫಿಕ್ ಕಾರ್ಡ್ ಇದೆ RTX 2060, ಮತ್ತು ಒಂದು ಕಿತ್ತೋಗಿರೋ ಪ್ರೊಸೆಸರು, 2 ರ್ಯಾಮು, ಒಂದು SSD, ಒಂದು ಹಾರ್ಡ್ ಡಿಸ್ಕು ಅಷ್ಟೇ. ನಾನು ಇದರಲ್ಲೇ ಸ್ಟ್ರೀಮ್ ಮಾಡೋದು ಡೈಲಿ. ಮೇಯ್ನ್ ಏನಂದರೆ ನಮ್ಮ ಚೇರ್ ನೋಡಿ ಹೆಂಗಿದೆ. ಇದೇ ನಮ್ಮ ಚೇರ್, ಗೇಮಿಂಗ್ ಚೇರ್ಗಿಂತ ಅಲ್ಟ್ರಾ ಗೇಮಿಂಗ್ ಚೇರ್ ಇದು. ಇದರಲ್ಲಿ ಕುತ್ಕೊಂಡು ಮಾಡಿದ್ರೆ ಬ್ಯಾಕ್ ಪೇನ್ ಮಾತ್ರ ಸಖತ್ತಾಗಿ ಬರುತ್ತೆ. ಏನು ಮಾಡೋಣ, ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಗೇಮಿಂಗ್ ಚೇರ್ ತೊಗೊಬೇಕು ಅಂತ. ಫಸ್ಟ್ PC ಇದು ಮಾಡಬೇಕು, ಅದಕ್ಕೆ ಇನ್ನೂ ಕಾಯ್ತಾ ಇದ್ದೀನಿ. ಸೊ ಲೆಟ್ ಮೇಕ್ ಇಟ್ 1K ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವಿಲ್ ಸಿ ಇಫ್ ಕಾಸ್ ಬಂದರೆ ಚೆನ್ನಾಗೆ ನೋಡೋಣ. ಸೊ ಹಿಂಗೆ CPU ಪಕ್ಕದಲ್ಲಿ ಬಂದರೆ ಇಲ್ಲಿ ಪ್ರಿಂಟರ್ ಇದೆ. ಈ ಪ್ರಿಂಟರ್ ಫಸ್ಟ್ ಮೇಲೆ ಇಕ್ಕಿದ್ದೆ, CPU ಇಲ್ಲಿಕ್ಕಿದ್ದೆ ಕೆಳಗಡೆ. ಸೊ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮತ್ತೆ CPU ಇದು ಪ್ರಿಂಟರ್ ತೊಗೊಂಬಂದು ಇಲ್ಲಿಕ್ಬಿಟ್ಟು CPU ಮೇಲೆ ಇಕ್ಬಿಟ್ಟೆ, ಹೋದ್ರೆ ಹೋಯ್ತು ಅಂತ. ಆಮೇಲೆ ಇಲ್ಲಿ ಬಂದು TV ಸ್ಟ್ಯಾಂಡ್ ಇದೆ ನೋಡಿ, TV ಸ್ಟ್ಯಾಂಡು. ಇಲ್ಲಿ ಬಂದು TV ಇದೆ, TV ಸ್ಟ್ಯಾಂಡು. ಓಕೆ, ಇನ್ನೊಂದೆಲ್ಲ ಮರ್ತದೆ, ಇದೇ ನಮ್ಮ ಲೈಟ್ ಹೊಸದು, ನಿನ್ನೆ ತೊಗೊಂಡು ಫಿಟ್ ಮಾಡಿದ್ದು ನಾನು ಮತ್ತು ನಮ್ಮ ಅಪ್ಪ ಸೇರಿಕೊಂಡು. ಸೊ ನೋಡಿ ಹೆಂಗಿದೆ ಅಂತ ಲೈಟು. ಈ ಕನೆಕ್ಷನ್ನು ಇಲ್ಲಿಂದ ಬಂದು ಇದು ಹೊಲಕ್ಕೆ ಹೋಗಿ, ಇದು ಹೊಲಗಿಂದ ಬಂದು ಅಲ್ಲೋಗಿ ಅಲ್ಲಿದೆ ಸ್ವಿಚ್ ಬೋರ್ಡು, ಮೇನ್ ರಿಸರ್ವರ್ ಇದು.
ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಸಿ ಪಿ ಯುನ ಸಹ ನಾನು ಸೇಲ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ನಾ ಕಮೆಂಟ್ ಬಾಕ್ಸ್ ತಿಳಿಸಿ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್.